कार्यक्रम के स्वागत नानु प्रतिमा भट भूमियन्ना उल्मे माडल्ल रसगोब्बर बळसोदे इल्ल कीटनाशकगळ सिंपडणेयंतू इल्लवे इल्ल कळेयन्नु तेगेयोदिल्ल आदरू समृद्ध बेळेगे इल्ली कोरते इल्ल इंतह कृषिय बग्गे केळिदिरा एल्लादरू नोडिदिरा केलवरिगे थट्टने जपान्न फुकुओक नेनपागबहुदु अदु बहळ दूरद उदाहरणे आयतु ಫುಕುಓಕ ದಾರಿಯಲ್ಲಿ ನಡೆದು ನಮ್ಮೊಳಗೊಬ್ಬ ರೈತ ಅದ್ಭುತ ಯಶಸ್ಸನ್ನು ಕಂಡಿದ್ದಾರೆ ಇವರ ಯಶೋಗಾಥೆಯೇ ಈ ಹೊತ್ತಿನ ವಿಶೇಷ ಕಾಯಕವೆಂದರೆ ಕೈಲಾಸಮೂರ್ತಿ ವೃತ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿ ಕೃಷಿ ಅಂದ್ರೆ ಅದಮ್ಯ ಒಲವು ಅದರಲ್ಲೂ ರಾಸಾಯನಿಕಗಳಿಗೆ ಗುಡ್ ಬೈ ಹೇಳಿ ಸಹಜ ಕೃಷಿಯ ಸವಿಯುಂಡ ಸಾಧಕ ಸಾಧನೆಯ ಬಳಿಕ ಸಾರ್ಥಕ ಸೇವೆ ಇಷ್ಟೆಲ್ಲಾ ವಿಶೇಷತೆಗಳಿಗೆ ಮೂರ್ತ ರೂಪವಾಗಿರೋ ಕೈಲಾಸ್ ಮೂರ್ತಿಯವರನ್ನ ನೋಡಬೇಕು ಅಂದ್ರೆ ಚಾಮರಾಜನಗರದ ದೊಡ್ಡಿಂದು ವಾಡಿಗೆ ಹೋಗಬೇಕು ಸೋ ಲೆಟ್ಸ್ ಗೋ ಎಂಕೆ ಕೈಲಾಸ ಮೂರ್ತಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದು ವಾಡಿ ನಿವಾಸಿಯಾದ ಇವರೇ ಸಹಜ ಕೃಷಿಯ ಹರಿಕಾರ ಕೈಲಾಸಮೂರ್ತಿ ವೃತ್ತಿಯಿಂದ ಬ್ಯಾಂಕ್ ಅಧಿಕಾರಿ ಆದರೆ ಪ್ರವೃತ್ತಿಯಲ್ಲಿ ಕೃಷಿಕ ನೇಗಿಲನ್ನೇ ಬಳಸದೆ ನೇಗಿಲ ಯೋಗಿಯಾಗಿರೋದು ಇವರ ಸ್ಪೆಷಾಲಿಟಿ ಕೈಲಾಸಮೂರ್ತಿ ಸಹ ಎಲ್ಲ ರೈತರಂತೆ 80ರ ದಶಕದಲ್ಲಿ ಆಧುನಿಕ ಕೃಷಿ ಪದ್ಧತಿ ಅನುಸರಿಸಿದವರು ಹೆಜ್ಜೆ ಹೆಜ್ಜೆಗೂ ಕೃಷಿ ವಿಜ್ಞಾನಿಗಳ ಸಲಹೆ ಪಡೆದು ರಸಗೊಬ್ಬರಗಳನ್ನು ಹಾಕಿ ಕ್ರಿಮಿನಾಶಕಗಳನ್ನು ಬಳಸಿ ಕಳೆ ಕಿತ್ತು ಬೇಸಾಯ ಮಾಡುತ್ತಾ ಇದ್ದವರು ಮೊದಮೊದಲು ಇಳುವರಿ ಚೆನ್ನಾಗೇ ಬಂತು ಆದರೆ ಆಧುನಿಕ ಕೃಷಿ ಅಪಾಯಕಾರಿ ಎಂದು ಅವರಿಗೆ ಬಹಳ ಬೇಗನೆ ಅರ್ಥವಾಯಿತು ಫಾರೆಸ್ಟ್ ಅನ್ನು ನಾವು ಉಳಿಸ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ಆ ಫಾರೆಸ್ಟಲ್ಲಾಗುವಂತಹ ಎಲ್ಲ ಕ್ರಿಯೆಗಳು ನಮ್ಮ ತೋಟದಲ್ಲಿ ಆಗ್ತದೆ ಹಾಗಾಗಿ ನಾವು ಡಿಫಾರೆಸ್ಟೇಷನ್ ಎಷ್ಟು ಪ್ರಮಾಣದಲ್ಲಾಗಿದೆ ಅದಕ್ಕೆ ಪರ್ಯಾಯವಾಗಿ ಈ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಾದ ಪಕ್ಷದಲ್ಲಿ ಸೊ ನಾವು ಕಳ್ಕೊಂಡಂತಹ ಫಾರೆಸ್ಟ್ ನಮಗೆ ಏನು ಬೇಕು ಅನ್ನಿಸುತ್ತಪ್ಪ ಫಾರೆಸ್ಟ್ ಅಷ್ಟರ ನಾವು ಫುಲ್ಫಿಲ್ ಮಾಡ್ಕೊಂಡಾಗುತ್ತೆ ಅದರ ಜೊತೆಗೆ ಇದು ಅಂತರ್ಜಲವನ್ನು ಅಭಿವೃದ್ಧಿ ಮಾಡುತ್ತೆ ಸೊ ಇಲ್ಲಿ ನಮ್ಮ ತೋಟದಲ್ಲಿ ಬಿದ್ದಂತಹ ಮಳೆ ನೀರು ಒಂದು ಹನಿ ನೀರು ಆಚೆ ಹೋಗದೆ ಏನಿದ್ರೂ ಭೂಮಿಯಲ್ಲಿರುವಂತಹ ಶೇಖರಣೆಯಾದಂತಹ ನೀರು ಎಲೆಗಳ ಮುಖಾಂತರ ಬಾಷ್ಪ ವಿಸರ್ಜನೆ ಮುಖಾಂತರ ಮಾತ್ರ ವಾತಾವರಣವನ್ನು ಸೇರ್ತದೆ ಮತ್ತು ಬಿದ್ದ ಮಳೆ ನೀರು ಭೂಮಿಯಲ್ಲಿ ಹಿಂಗುವುದರಿಂದ ಭೂಮಿಯಲ್ಲಿ ಗ್ರೌಂಡ್ ವಾಟರ್ ಟೇಬಲ್ ಜಾಸ್ತಿ ಆಗ್ತದೆ ಆಧುನಿಕ ಕೃಷಿಯ ಅಪಾಯಗಳನ್ನು ಅರಿತ ಕೈಲಾಸಮೂರ್ತಿ ಫುಕುಓಕ ಹಾಕಿದ ಮಾದರಿಯತ್ತ ಆಕರ್ಷಿತರಾದರು ಜಮೀನು ಉಳುವುದನ್ನು ನಿಲ್ಲಿಸಿದರು ಬೀಜಗಳನ್ನು ಹಾಗೆಯೇ ಚೆಲ್ಲಿದರು ಕಳೆ ತೆಗೆಯುವ ಗೋಜಿಗೆ ಹೋಗಿಲ್ಲವಾದ್ದರಿಂದ ಕಳೆಗಳೆಲ್ಲ ಗೊಬ್ಬರವಾಗಿ ಭೂಮಿಯ ಫಲವತ್ತತೆ ಹೆಚ್ಚಾಯಿತು ಪರಿಣಾಮ ಭೂಮಿಗೆ ಹೆಚ್ಚು ಕಾಲ ತೇವಾಂಶವನ್ನು ಹಿಡಿದಿಡುವ ಸಾಮರ್ಥ್ಯ ಬಂತು ಶೂನ್ಯ ಬಂಡವಾಳದಲ್ಲಿ ಹೆಚ್ಚು ಬೆಳೆ ಬೆಳೆಯಲು ಸಹಕಾರಿಯಾಯಿತು ಹೆಚ್ಚು ರಾಸಾಯನಿಕಗಳನ್ನು ಬಳಸಿ ಹೆಚ್ಚೆಚ್ಚು ಕೀಟನಾಶಕವನ್ನು ಸಿಂಪಡಣೆ ಮಾಡಿ ಕೃಷಿ ಮಾಡ್ತಾ ಇದ್ದೆ ಹಾಗಾಗಿ ಹೆಚ್ಚೆಚ್ಚು ಇನ್ಪುಟ್ಸು ಮತ್ತು ಹೆಚ್ಚೆಚ್ಚು ಲಾಸ್ ಆಗ್ತಾ ಬಂತು ಸೊ ಅವಾಗ ನಾನು ಆ ಕೃಷಿ ಪದ್ಧತಿಯನ್ನು ಬಿಟ್ಟು ಶೂನ್ಯ ಕೃಷಿ ಪದ್ಧತಿಗೆ ಬಂದೆ ಸೊ ಈ ಕೃಷಿ ಪದ್ಧತಿಯಲ್ಲಿ ಏನಾಗ್ತದೆ ಅಂದರೆ ಭೂಮಿಯನ್ನು ಉಳುಮೆ ಮಾಡುವಾಗಿಲ್ಲ ಕಳೆ ತೆಗೆಯುವಾಗಿಲ್ಲ ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಬಳಸುವಾಗಿಲ್ಲ ಮತ್ತು ಯಾವುದೇ ಕೀಟನಾಶಕವನ್ನು ಬಳಸುವಾಗಿಲ್ಲ ಉತ್ಪಾದನಾ ವೆಚ್ಚ ಅತಿ ಕಡಿಮೆ ಆಗೋದ್ರಿಂದ ಸೊ ಬಳಕೆದಾರನಿಗೆ ಏನಾಗ್ತದೆ ಆರೋಗ್ಯಕರ ಆಹಾರವನ್ನು ಅತಿ ಕಡಿಮೆ ಬೆಲೆಗೆ ಒದಗಿಸಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಹೆಚ್ಚು ಆಹಾರ ಉತ್ಪಾದನೆ ಆಗ್ತದೆ ಭೂಮಿಯನ್ನು ಹೆಚ್ಚು ದಂಡಿಸದೆ ಪ್ರಾಕೃತಿಕ ಬೆಳವಣಿಗೆಯನ್ನೇ ತಾಳ್ಮೆಯಿಂದ ಕಾದರು ಈ ಮೂಲಕ ಬಂಗಾರದ ಬೆಳೆ ಬೆಳೆದು ಯಶಸ್ವಿ ಕೃಷಿಕ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ಕೈಲಾಸಮೂರ್ತಿ ಸಹಜ ಕೃಷಿ ಅಳವಡಿಸಿಕೊಂಡಿರುವ ಕೈಲಾಸಮೂರ್ತಿಯವರ ಬಗ್ಗೆ ತಿಳ್ಕೊಂಡಿದ್ದಾಯ್ತು ಕೈಲಾಸಮೂರ್ತಿ ತಮ್ಮ ಸಹಜ ಕೃಷಿಯಿಂದ ಏನೇನೆಲ್ಲ ಬೆಳೀತಾರೆ ಎಂಬುದನ್ನ ಈಗ ನೋಡೋಣ ನೇಗಿಲ ಯೋಗಿ ಇದು ರೈತನ ಅನ್ವರ್ಥನಾಮ ಆದರೆ ಕೈಲಾಸಮೂರ್ತಿ ಕಳೆದ 20 ವರ್ಷಗಳಿಂದ ತಮ್ಮ ಜಮೀನಿಗೆ ನೇಗಿಲನ್ನೇ ಹಾಕಿಲ್ಲ ಆದರೂ ತಮ್ಮ 6.5 ಎಕರೆ ಜಮೀನಿನಲ್ಲಿ ಸಹಜ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ದಾರೆ ಅಡಿಕೆ ತೆಂಗು ಬಾಳೆ ಪಪ್ಪಾಯಿ ಸಪೋಟ ಸೀಬೆ ಮಾವು ಹಿಪ್ಪುನೇರಳೆ ನುಗ್ಗೆ ಮತ್ತು ಇತರೆ ತರಕಾರಿಗಳನ್ನು ಬೆಳೀತಾ ಇದ್ದಾರೆ ಇಷ್ಟೆಲ್ಲ ಬೆಳೆಯಲು ಬಂಡವಾಳ ಮಾತ್ರ ಶೂನ್ಯ ಕೇವಲ ಸೂರ್ಯಕಿರಣ ಮತ್ತು ನೀರೇ ಇವರ ಬಂಡವಾಳ ನನ್ನ
ಅವನಿಗೆ ಇಲ್ಲಿ ಮಣ್ಣು ವರ್ಷದಿಂದ ವರ್ಷಕ್ಕೆ ಫಲವತ್ತಾಗ್ತಾ ಇದೆ, ಗಿಡಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಇಳುವರಿಯನ್ನು ಕೊಡ್ತಾ ಇದೆ. ಮತ್ತು ಇದನ್ನು ನಾನು ಮೇಂಟೈನ್ ಮಾಡಲಿಕ್ಕೆ ಯಾವುದೇ ಥರದ ಹೊರಗಡೆಯಿಂದ ತಂದು ಹಾಕುವಂಥದ್ದು ಯಾವುದೂ ಇಲ್ಲ. ಸೊ ಬರುವುದೆಲ್ಲ ಲಾಭ. ಸೊ ಹಾಗಾಗಿ ನಾನು ಆರ್ಥಿಕವಾಗಿ ಹಿಂದುಳಿಯುವಂತಹ ಅಥವಾ ಯಾವುದೇ ಒಂದು ಶ್ರಮವನ್ನು ಮಾಡಿ ನಾನು ಹಾಕಿದ ಬಂಡವಾಳ ನನ್ನಿಂದ ಕೈ ತಪ್ಪು ಹೋಗುತ್ತೆ ಅನ್ನೋ ಯಾವುದೇ ಒಂದು ಭಯ ಇಲ್ಲದೆ ನಾನು ಈ ಕೃಷಿ ಪದ್ಧತಿಯನ್ನು ಬಹಳ ಗೌರವಿಸ್ತೇನೆ. ಕೈಲಾಸಮೂರ್ತಿ ತಮ್ಮ ಜಮೀನಿನಲ್ಲಿ ಕಳೆ ಕೀಳದೆ ಉಳುಮೆ ಮಾಡದೆ ಇಡೀ ಜಮೀನನ್ನೇ ಪುಟ್ಟ ಅರಣ್ಯವನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿ ವಿವಿಧ ಜಾತಿಯ ಸುಮಾರು 250 ಸಸ್ಯಗಳಿವೆ. 60 ಬಗೆಯ ಸೊಪ್ಪು ಹಾಗೂ ಗೆಡ್ಡೆ ಗೆಣಸುಗಳಿವೆ. ಔಷಧಿಯಾಗಬಲ್ಲ 100 ಗಿಡಮೂಲಿಕೆಗಳಿವೆ. ಇಂತಹ ಪದ್ಧತಿಯಿಂದ ಬೆಳೆದ ಬೆಳೆಗಳಲ್ಲಿ ರುಚಿ ಕೂಡ ನೈಸರ್ಗಿಕವಾಗಿರುತ್ತೆ. ಅಲ್ಲದೆ ಮಾರುಕಟ್ಟೆಯಲ್ಲೂ ಉತ್ತಮ ಬೆಲೆ ಮತ್ತು ಬೇಡಿಕೆ. ಅಡಿಕೆ ಇದೆ, ತೆಂಗಿದೆ, ಮಾವಿದೆ, ಸಪೋಟ, ಸೀತಾಫಲ, ಪಪ್ಪಾಯ, ಬಾಳೆ, ಕೆಲವೆಲ್ಲ ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ಇವನು ಭತ್ತವನ್ನು ಮಾಡಿದೆ. ಸೊ ಭತ್ತವನ್ನು ಸುಮಾರು 4 ಮಾಡಿದಾಗ ಅದರಿಂದ 25-33 ಟನ್ ಇಳುವರಿಯನ್ನು ಈ ಕೃಷಿ ಪದ್ಧತಿಯಲ್ಲಿ ತೆಗಿಬೋದು ಅಂತ ನಾನು ಕಂಡುಕೊಂಡಿದ್ದೇನೆ. ಈ ಪದ್ಧತಿಯಿಂದಾಗಿ ಭೂಮಿಯ ಫಲವತ್ತತೆ ಹಾಳಾಗುವುದಿಲ್ಲ, ಭೂಮಿ ಬರಡಾಗುವುದಿಲ್ಲ, ನೀರು ಪೋಲಾಗುವುದಿಲ್ಲ, ಶ್ರಮ ಹಾಕಬೇಕಾಗಿಲ್ಲ, ಕಾರ್ಮಿಕರ ಅಗತ್ಯವಿಲ್ಲ. ಒಟ್ಟಿನಲ್ಲಿ ಉಳಿತಾಯದೊಂದಿಗೆ ಕಾಳು ಕಟ್ಟೋ ಈ ದುಡಿಮೆಯಲ್ಲಿ ಕೃಷಿಕನಿಗೆ ಬಂಡವಾಳದ ಚಿಂತೆಯೇ ಇರುವುದಿಲ್ಲ. ಇದುವರೆಗೆ ನಾವು ಕೈಲಾಸ ಮೂರ್ತಿ ಕಾಯಕದ ಕುರಿತು ತಿಳ್ಕೊಂಡ್ವಿ. ಏನೇನೆಲ್ಲ ಬೆಳೀತಾರೆ ಅನ್ನೋದು ಕೂಡ ಗೊತ್ತಾಯ್ತು. ಆದರೆ ಸಹಜ ಕೃಷಿಯಲ್ಲಿ ಅರಳಿದ ಹಣ್ಣು ತರಕಾರಿಗಳನ್ನ ಕೈಲಾಸ ಮೂರ್ತಿ ಮಾರಾಟವೇ ಮಾಡಲ್ಲ ಅಂದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ಬೆಳೆದ ಹಣ್ಣು ತರಕಾರಿಗಳನ್ನ ಕೈಲಾಸ ಮೂರ್ತಿ ಏನ್ ಮಾಡ್ತಾರೆ ನೋಡಿ ಈ ರಿಪೋರ್ಟ್. ಶೂನ್ಯ ಬಂಡವಾಳ ಉಪಯೋಗಿಸಿ ಚರ್ಚೆ ಇಲ್ಲದೆ ಹೆಚ್ಚು ಬೆಳೆ ಬೆಳೆಯುತ್ತಾರೆ ಅಂದಮೇಲೆ ಆದಾಯ ಜೋರಾಗಿನೇ ಇರಬೇಕು ಅನ್ಕೊಂಡ್ರ ಖಂಡಿತವಾಗಿಯೂ ನಿಮ್ಮ ಊಹೆ ಸರಿನೇ. ಶೂನ್ಯ ಬಂಡವಾಳದಿಂದ ಹೆಚ್ಚು ಆದಾಯವನ್ನು ಕಂಡಿದ್ದಾರೆ ಕೈಲಾಸಮೂರ್ತಿ. ಆದರೆ ತಮ್ಮ ಜಮೀನಿನಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ಇವರು ಮಾರಾಟ ಮಾಡೋದಿಲ್ಲ ಅನ್ನೋದು ವಿಶೇಷ. ಬದಲಿಗೆ ಅವುಗಳನ್ನು ಉಚಿತವಾಗಿ ಶಾಲೆಗೆ ನೀಡ್ತಾರೆ. ಈ ಮೂಲಕ ಸದ್ದಿಲ್ಲದೆ ಸಮಾಜ ಸೇವೆಯಲ್ಲೂ ಕೂಡ ನಿರತರಾಗಿದ್ದಾರೆ. ಹಣ್ಣು ಮತ್ತು ತರಕಾರಿಗಳನ್ನು ನಮ್ಮ ಶಾಲೆಗೆ ಕಳಿಸ್ಕೊಡ್ತಾರೆ. ನಾವು ಅವ್ರು ಕೊಟ್ಟಂಥ ತರಕಾರಿ ಹಣ್ಣು ತರಕಾರಿಗಳ ಜೊತೆ ನಾವು ಅದ್ರ ಜೊತೆ ಮತ್ತೆ ಸ್ವಲ್ಪ ಹಾಕಿ ಹಣ್ಣು ತರಕಾರಿಗಳನ್ನ ಮಕ್ಕಳಿಗೆ ಒಳ್ಳೆಯ ರುಚಿಯಾದ ಪೌಷ್ಟಿಕವಾದ ಆಹಾರ ತರಕಾರಿಗಳನ್ನು ಹಾಕಿ ಪೌಷ್ಟಿಕವಾದ ಆಹಾರವನ್ನು ನೀಡ್ತಾ ಇದ್ದೇವೆ. ಮತ್ತು ಪ್ರತಿ ಮನೆಗಳಲ್ಲೂ ಮಕ್ಕಳು ಬೆಳೆದು ಶಾಲೆಗೆ ಕೊಡುವಂತೆ ಅವರು ಪ್ರೇರಣೆ ನೀಡಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದವಾಡಿ ಸುತ್ತಮುತ್ತಲಿನ ಶಾಲೆ ಮಕ್ಕಳಿಗೆ ಬಿಸಿಯೂಟದ ಜೊತೆಗೆ ರುಚಿ ರುಚಿಯಾದ ಹಣ್ಣಿನ ರುಚಿಯನ್ನು ಸವಿಯುವ ಯೋಗ. ಕಾರಣ ಕೈಲಾಸಮೂರ್ತಿ. ತಮ್ಮ ಜಮೀನಿನಲ್ಲಿ ಬೆಳೆದ ಹಣ್ಣು ಮತ್ತು ತರಕಾರಿಗಳನ್ನು ಇಲ್ಲಿನ ಶಾಲೆಗಳಿಗೆ ನೀಡ್ತಾರೆ ಕೈಲಾಸಮೂರ್ತಿ. ಸಾವಯವ ಕೃಷಿಯಿಂದ ಬೆಳೆದಿರೋ ತರಕಾರಿಗಳನ್ನ ಅಥವಾ ಫ್ರೂಟ್ಸನ್ನು ಕೊಡ್ತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ಒಂದು ಹೊಸ ರೀತಿ ನಾಲೆಡ್ಜ್ ಬರ್ತಿದೆ, ಜೊತೆಗೆ ಒಂದು ಪ್ರೇರಣೆ ಸಿಗ್ತಾ ಇದೆ. ಮಾರ್ಕೆಟಲ್ಲಿ ತರೋ ಕೆಮಿಕಲ್ಸ್ ಯೂಸ್ ಮಾಡಿ ಅಂದರೆ ಈ ರಾಸಾಯನಿಕಗಳನ್ನ ಯೂಸ್ ಮಾಡಿ ಬೆಳೆದಿರೋ ತರಕಾರಿಗಳು ಮತ್ತು ಫ್ರೂಟ್ಸ್ಗಿಂತ ಬರೇ ಸೂರ್ಯನ ಶಕ್ತಿ ಮತ್ತು ನೀರಿನಿಂದ ಅಷ್ಟೇ ಬೆಳೆದಿರೋ ತರಕಾರಿಗಳನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಆರೋಗ್ಯ ಹೆಚ್ಚುತ್ತೆ, ಅಂದರೆ ಅನಾರೋಗ್ಯ ತಪ್ಪುತ್ತೆ ಅವ್ರಿಗೆ. ಸೊ ಅದ್ರ ಜೊತೆಗೆ ಈ ಥರದ ತರಕಾರಿಗಳನ್ನ ನಾವು ಮತ್ತು ಹಣ್ಣುಗಳನ್ನು ನಮ್ಮ ಮನೆ ಮುಖಾಂತರ ಯಾವುದೇ ಖರ್ಚಿಲ್ಲದೆ ಬೆಳಿಬೋದು ಅಂತ ಅನ್ನೋದನ್ನು ಮಕ್ಕಳು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ. ಉಚಿತವಾಗಿ ಹಣ್ಣು ತರಕಾರಿ ಪೂರೈಸೋದಷ್ಟೇ ಅಲ್ಲ, ಇದರ ಜೊತೆಗೆ ಮಕ್ಕಳಿಗೆ ಸಹಜ ಕೃಷಿಯ ಅನುಕೂಲಗಳ ಬಗ್ಗೆ ಕೂಡ ಬೋಧನೆ ಮಾಡ್ತಾರೆ. ತಮ್ಮ ಮನೆಯ ಮುಂಭಾಗದಲ್ಲಿ ಹಾಗೂ ಖಾಲಿ ಇರುವ ಸ್ಥಳಗಳಲ್ಲಿ ಕೇವಲ ನೀರು ಹಾಗೂ ಸೂರ್ಯನ ಕಿರಣದಿಂದ ಹಣ್ಣು ಹಾಗೂ ತರಕಾರಿ ಗಿಡಗಳನ್ನು ಬೆಳೆಯುವಂತೆ ಮಕ್ಕಳಿಗೆ ಪ್ರೇರಣೆ ನೀಡುತ್ತಿದ್ದಾರೆ. ಇವರ ಬೋಧನೆಯ ಅನುಕೂಲ ತಿಳಿದ ಮಕ್ಕಳು ಸಹಜ ಕೃಷಿಯ ಅರಿವು ಮೂಡಿಸಿಕೊಳ್ಳುತ್ತಿದ್ದಾರೆ. ಕೇವಲ ಸೂರ್ಯನ ಕಿರಣದಿಂದ, ನೀರಿನಿಂದ, ಶುದ್ಧವಾದ ಗಾಳಿಯಿಂದ ಇಷ್ಟೊಂದು ಅದ್ಭುತವಾದಂಥ ಒಂದು ನಮ್ಮ ಕೊಡುಗೆಯಾಗಿ ಸಿಗೋ ಒಂದು ವ್ಯವಸ್ಥೆ ಇರೋದ್ರಿಂದ ಜನ ಯಾಕೆ ರಾಸಾಯನಿಕ ಯುಕ್ತಗಳನ್ನು ಬಳಸಿ ರೋಗ ರುಜಿನಗಳು ತುತ್ತಾಗ್ತಾರೆ. ಇದರಿಂದ ನಾವೊಂದು ಮುಂದಿನ ಜನಾಂಗಕ್ಕೆ ಒಂದು ಮಾನವ ಸಂಕುಲ ಉಳಿವಿಗೆ ಒಂದು ಉತ್ತಮ ಕೊಡುಗೆನ ನೀಡಿದಾಗುತ್ತೆ. ದಯವಿಟ್ಟು ಇಂಥ ಒಂದು ಕೆಲಸವನ್ನು ತಾವು ಇತರ ಶಾಲೆಗಳಿಗೆ ಹಂಚಿಕೊಳ್ಳಿ, ಜೊತೆಗೆ ಇಂಥ ಜ್ಞಾನವನ್ನು ನಮ್ಮ ಮಕ್ಕಳಿಗೆ ಪದೇ ಪದೇ ನೀಡ್ತಾ ಬನ್ನಿ. ಅವರು ನಮಗೆ ನೀರು
ಮತ್ತೆ ಸೂರ್ಯನ ಕಿರಣ ಅದನ್ನ ಉಪಯೋಗಿಸಿಕೊಂಡು ಪರಂಗೇನ್ ಗಿಡ ಮತ್ತೆ ಬಾಳೆಕಾಯಿ ಗಿಡ ಎಲ್ಲನ್ನು ನೆಟ್ಟಿದ್ದಾರೆ ಅದೇ ತರ ನಾವು ಕೂಡ ನಮ್ಮ ಮನೆಯಲ್ಲಿ ನೀರು ಮತ್ತೆ ಸೂರ್ಯನ ಕಿರಣನ ಉಪಯೋಗಿಸಿಕೊಂಡು ಪರಂಗೇನ್ ಗಿಡ ಮತ್ತೆ ಬಾಳೆಹಣ್ಣು ಗಿಡ ನುಗ್ಗೆ ಸೊಪ್ಪು ಗಿಡ ಎಲ್ಲನ್ನು ಬೆಳೆತೀವಿ ಬರೀ ಬೋಧನೆ ಅಷ್ಟೇ ಅಲ್ಲ ಸಹಜ ಕೃಷಿಯ ಬಗ್ಗೆ ಮಕ್ಕಳನ್ನು ಸೆಳೆಯಲು ಪ್ರತಿ ವರ್ಷ ವಿವಿಧ ಸ್ಪರ್ಧೆ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುತ್ತಾರೆ ಒಟ್ಟಿನಲ್ಲಿ ಪ್ರಕೃತಿಯ ಬಲದಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲರೂ ತಮ್ಮ ನಂಬಿಕೆ ತಪ್ಪಲ್ಲ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋದಕ್ಕೆ ದೊಡ್ಡಿಂದವಾಡಿಗೆ ಒಮ್ಮೆ ಹೋಗಿ ಬರಬೇಕು ಶಶಿಧರ ಕೆವಿ ಸುವರ್ಣ 24/7 ಚಾಮರಾಜನಗರ ನೋಡಿದ್ರಲ್ಲ ವೀಕ್ಷಕರೇ ಸಹಜ ಕೃಷಿಯ ಸಂತಸವನ್ನ ಇದು ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7